ಅದ್ದೂರಿಯಾಗಿ ಜರುಗಿದ 26ನೇ ಭುಜಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಸೇಡಂನ 6 ಸಾಧಕರಿಗೆ ಭೋಜಶ್ರೀ ಪ್ರಶಸ್ತಿ ಪ್ರದಾನ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಸೇಡಂ ತಾಲೂಕಿನ ಗೌಡನಹಳ್ಳಿ ಗ್ರಾಮದ ಶ್ರೀ ಭೋಜಲಿಂಗೇಶ್ವರ 26ನೇ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಭೋಜಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ಮಧ್ಯಾಹ್ನ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಧರ್ಮಸಭೆಯಲ್ಲಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೃಷಿ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀಪುತ್ರ ಕಮಲಾಪುರ್, ಸಮಾಜ ಸೇವೆಯಲ್ಲಿ ನಾಗೇಂದ್ರಪ್ಪ ಆರ್ ದಂಡೋತಿಕರ್, ಪರಿಸರ ಸಂರಕ್ಷಣೆಯಲ್ಲಿ ಶ್ರೀ ಸ್ವಾಮಿ ಸೋಮನಾಥ್, ಧಾರ್ಮಿಕ ಸೇವೆಯಲ್ಲಿ ಶ್ರೀ ಲಕ್ಷ್ಮೀಕಾಂತ್ ಸಾಧ್ವಿ, ಶಿಕ್ಷಣ ಕ್ಷೇತ್ರದಲ್ಲಿ ಶೇಖ್ ಅಲಿ ಖಾನ್ ಯಾದಗಿರಿ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕದ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಎಂ ಪಗಡೆ ಅವರನ್ನು ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭೋಜಲಿಂಗೇಶ್ವರ ಮಠದ ಪೀಠಾಧಿಪತಿಗಳು ಮತ್ತು ಸೇಡಂ ಕ್ಷೇತ್ರದ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕಣ್ಣುಗಳಿಂದ ನೋಡಿದಂತ ಹಲವಾರು ಕೆಟ್ಟ ಸ್ಥಿತಿಗಳನ್ನಾಗಿರ್ಬೋದು, ಅವೆಲ್ಲ ದೂರ ಮಾಡಬೇಕಾದ್ರೆ ಇಂತಹ ಒಂದು ಪುರಾಣ ಪ್ರವಚನಗಳಿಗೆ ಬರಬೇಕಾಗ್ತದೆ. ಅದಕ್ಕಾಗಿ ಜಾತ್ರೆಯಲ್ಲಿ 9 ದಿನ 11 ದಿನ ಪುರಾಣ ಪ್ರವಚನಗಳನ್ನ ಹೇಳಿಸ್ತಾರಲ್ಲ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದುರ್ಗುಣಗಳು ದೂರ ಆಗ್ಲಿ ಅಂತೇಳಿ ಬೆಂತಟ್ಟಿಯಿಂದ ನಿಂತವರು ಯಾರಂದ್ರೆ ತಾತ್ನವರು, ಈ ಒಂದು ಮಠದ ಅಧ್ಯಕ್ಷರು ಅಂತೇಳಿ ಕೂಡ ಹೇಳಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಪ್ರಕಾಶ ಅಂತಕ್ಕಂಥ ಹೆಸರಿನಲ್ಲೇ ಆದ ದೀಪ ಯಾವ ರೀತಿಯಾಗಿ ಪ್ರಕಾಶಮಾನವಾಗಿ ಬೆಳಗ್ತದೋ, ಪ್ರಕಾಶ ಮಠಾತ್ಮವರು ಕೂಡ ತನ್ನ ಸುತ್ತಲೂ ಕತ್ತಿದ್ರು ಕೂಡ ನನ್ನ ಭಕ್ತರಿಗೆ ಬೆಳಕಾಗಲಿ ಅನ್ನೋ ಉದ್ದೇಶದಿಂದ ನಿಮ್ಗೆಲ್ಲ ಬೆಳಕನ್ನು ನೀಡ್ತಕ್ಕಂಥರ ಅಂಥವ್ರಿಗೆ ಅಂಥವ್ರು ಇನ್ನು 100 ವರ್ಷ ಸುಖವಾಗಿರಲಿ ಅಂತ ನಮ್ಮ ಮನಸಾರೆ ಭಾವಿಸಬೇಕು ಅಂತೇಳಿ ನಾನು ಒಂದು ಈ ಕಾರ್ಯಕ್ರಮ ಮುಖಾಂತರ ನಿಮ್ಗೆಲ್ಲರಿಗೂ ತಿಳಿಯಪಡಿಸ್ತೀನಿ. ಅಪ್ಪಗಳು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ, ಈ ಗೌಡಹಳ್ಳಿಯ ಜನ ಅಷ್ಟೇ ಅಲ್ಲ, ಗೌಡಹಳ್ಳಿ ಅಂದ ತಕ್ಷಣ ಹೆಬ್ಬಟ್ಟಿದ್ದಂಗ, ಈ ಮಠ ಇಲ್ಲಿ ಅಂದ್ರೆ ಇದು ಹೆಬ್ಬಟ್ಟಿದ್ದಂಗ. ಜೊತೆಗೆ ಈ 4 ಬೆಟ್ಟಗಳು ಸುತ್ತಮುತ್ತಲ ಹಲವಾರು ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಕೂಡ ಸಪೋರ್ಟ್ ಮಾಡ್ತಾವ. ಎಲ್ಲರೂ ಕೂಡ ಅನ್ನದಾಸೋಹದಲ್ಲಾಗಿರ್ಬೋದು, ಜಾತ್ರೆ ಕಾರ್ಯಕ್ರಮದಲ್ಲಾಗಿ